ನಟ ಉಪೇಂದ್ರರಿಗೆ ಗಾದೆ ಮಾತಿನಿಂದ ಸಂಕಷ್ಟ ಎದುರಾಗಿದೆ. ಆಕ್ಷಿಪಾರ್ಹ ಪದ ಬಳಸಿದ ಬುದ್ಧಿವಂತನಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಉಪೇಂದ್ರ ವಿರುದ್ಧ ಅಟ್ರಾಸಿಟಿ ಕೇಸ್ ತನಿಖೆ ಚುರುಕಾಗಿ ನಡೀತಾ ಇದೆ. ಉಪೇಂದ್ರ ಅವರ ಮನೆ ಬಳಿ ಹೋಗಿ ಪೊಲೀಸರು ಸ್ಥಳ ಮಹಜರು ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಟ್ರಾಸಿಟಿ ತನಿಖಾಧಿಕಾರಿಯಿಂದ ಸ್ಥಳ ಮಹಜರಾಗಿದೆ. ವಿವಿಪುರಂ ಉಪವಿಭಾಗದ ಎಸಿಪಿ ನಾಗರಾಜ್ ಅವರ ತಂಡದಿಂದ ಸ್ಥಳ ಮಹಜರು ಪಡಿಸಲಾಗಿದೆ. ಸ್ಥಳ ಮಹಜರು ನಡೆಸಿ ನಿರ್ಗಮಿಸಿದ್ದಾರೆ ತನಿಖಾ ತಂಡ. ಆದರೆ ಎರಡು ಮನೆ ಹತ್ರ ಹೋಗಿದ್ದಾರೆ ಉಪೇಂದ್ರ ಅವರ ಎರಡು ಮನೆ, ಒಂದು ಅತ್ತಿಗುಪ್ಪೆ ಮತ್ತೊಂದು ಸದಾಶಿವನಗರ ಮನೆ. ಆದರೆ ಆ ಎರಡು ಕಡೆ ನಟ ಉಪೇಂದ್ರ ಇರಲಿಲ್ಲ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಸೋ ಹಾಗಾಗಿ ಅವರ ಮನೆ ಬಾಗಿಲಿಗೆ ನೋಟಿಸ್ ಪ್ರತಿಯನ್ನ ಅಂಟಿಸಿ ಅಲ್ಲಿಂದ ಪೊಲೀಸರ ಈ ತಂಡ ತೆರಳಿರೋದರ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಆಕ್ಷೇಪಾರ್ಹ ಪದ ಬಳಸಿದ ಬುದ್ಧಿವಂತನಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಬಂದು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಹಳೆ ಗಾದೆಯನ್ನ ಏನೋರು ಉಪಯೋಗಿಸಿದ್ರು, ಅದು ಈಗ ಸಾಕಷ್ಟು ಸಂಕಷ್ಟವನ್ನ ತಂದಿಡ್ತಾ ಇದೆ ನಟ ಉಪೇಂದ್ರರಿಗೆ. ನಟ ಉಪೇಂದ್ರ ಅವರ ಆಕ್ಷೇಪಾರ್ಹ ಗಾದೆ ಮಾತನ್ನ ವಿರೋಧಿಸಿ ಸಾಕಷ್ಟು ಜನ ಪ್ರತಿಭಟನೆಯನ್ನು ಕೂಡ ನಡೆಸುತ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಜನ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ಈ ಬಗ್ಗೆ ನಟ ಉಪೇಂದ್ರ ಅವರು ಕ್ಷಮೆ ಯಾಚಿಸಿದ್ರು. ಮತ್ತೆ ಅವರು ಆ ಇನ್ಸ್ಟಾ ಲೈವ್ ಅನ್ನ ಏನು ಮಾಡಿದ್ರು ಆ ವಿಡಿಯೋವನ್ನ ಅವರು ಡಿಲೀಟ್ ಮಾಡಿದ್ರು. ಅದಾದ ನಂತರ ಇವತ್ತು ಸಾಕಷ್ಟು ಬೆಳವಣಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡುತ್ತಾರೆ. ಅಂಕಿತಾ, ಉಪೇಂದ್ರ ಅವರ ಮನೆ ಹತ್ರ ಸ್ಥಳ ಮಹಜರಿಗಂತ ಹೇಳಿ ಪೊಲೀಸ್ ಟೀಮ್ ತೆರಳಿತ್ತು. ಈ ಸಂದರ್ಭದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಅಂಕಿತಾ? ಸಭಾ, ಉಪೇಂದ್ರ ಅವರು ಏನು ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ನಿವಾಸದಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಸದ್ಯ ಕತ್ರಿಗುಪ್ಪೆಯಲ್ಲಿ ಇರುವಂತಹ ಉಪೇಂದ್ರ ಅವರ ನಿವಾಸ ಏನಿದೆ ಆ ಒಂದು ನಿವಾಸದ ಮುಂಭಾಗ ನಾನಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ನಿವಾಸಕ್ಕೆ ಬಂದು ದೂರುದಾರರ ಸಮ್ಮುಖದಲ್ಲಿ ಈಗಾಗಲೇ ಪೊಲೀಸರು ಅಂದರೆ ಎಸಿಪಿ ನೇತೃತ್ವದಲ್ಲಿ ಇವಾಗ ಮಹಜರು ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಿರುವಂಥದ್ದು. ಸದ್ಯ ಉಪೇಂದ್ರ ಅವರು ಯಾವ ಜಾಗದಲ್ಲಿ ಕೂತ್ಕೊಂಡು ಆ ಹೇಳಿಕೆಯನ್ನು ನೀಡಿದ್ರು ಅನ್ನೋ ಆಧಾರದ ಮೇಲೆ ಇದೇ ಮನೆಯಲ್ಲಿ ಏನಾದರೂ ಕೂತ್ಕೊಂಡು ಅವರು ಹೇಳಿಕೆಯನ್ನು ನೀಡಿದ್ರ ಆ ವಿಡಿಯೋ ಜೊತೆಗೆ ಈ ಮನೆಯಲ್ಲಿರುವಂತಹ ಕೆಲವೊಂದು ಗೋಡೆಗಳ ಚಿತ್ರಣ ಏನಿದೆ ಅದು ಟ್ಯಾಲಿ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ಪೊಲೀಸರು ಮಹಜರು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಮುಕ್ತಾಯಗೊಳಿಸಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ಉಪೇಂದ್ರ ಅವರು ನಾಪತ್ತೆ ಆಗಿದ್ದಾರೆ. ಸದ್ಯ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇಲ್ಲಿ ಯಾರಿದ್ದಾರೆ ಅವರ ಬಳಿ ಮಾಹಿತಿ ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ಮನೆಯನ್ನು ಹೊರತುಪಡಿಸಿ ಸದಾಶಿವನಗರದಲ್ಲಿ ಇರುವಂತಹ ಇನ್ನೊಂದು ಮನೆ ಏನಿದೆ ಅಲ್ಲೂ ಕೂಡ ನಟ ಉಪೇಂದ್ರ ಅವರು ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಹೇಳಿಕೆಯ ಮುಖ್ಯವಾಗಿ ಅಂದರೆ ಅವರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಅದನ್ನು ಅವರು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಉಪೇಂದ್ರ ಅವರು ಎಲ್ಲಿದ್ದಾರೆ ಅನ್ನೋ ಹುಡುಕಾಟಕ್ಕೆ ಕೂಡ ಮುಂದಾಗಿರುವಂಥದ್ದು. ಸದ್ಯ ಅವರ ಸಂಪರ್ಕಕ್ಕೆ ಯಾರಾದರೂ ಸಿಗ್ತಾ ಇದ್ದಾರೆ ಯಾಕೆಂತಂದರೆ ಈಗಾಗಲೇ ಅವರು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಏನು ಪೊಲೀಸರು ನೋಟಿಸನ್ನು ನೀಡಿದ್ದಾರೆ ಆ ನೋಟಿಸ್ಗೂ ಕೂಡ ಅವರು ಉತ್ತರಿಸಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಯಾವಾಗ ಅವರು ನೋಟಿಸ್ಗೆ ಉತ್ತರವನ್ನು ನೀಡಿಲ್ವೋ ಆ ಸಂದರ್ಭದಲ್ಲಿ ಅವರಿಗೆ ವಾಟ್ಸಪ್ ಮುಖಾಂತರ ನೋಟಿಸನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು ಅದನ್ನು ಕೂಡ ಅವರು ನೋಡಿಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಹಾಗಿದ್ರೆ ಉಪೇಂದ್ರ ಅವರು ಎಲ್ಲಿ ಹೋಗಿದ್ದಾರೆ? ಅಟ್ರಾಸಿಟಿ ಕೇಸ್ ಆಗಿರೋದ್ರಿಂದ ಅದು ನಾನ್ ಬೇಲೇಬಲ್ ಕೇಸ್, ಹಾಗಾಗಿ ಏನಾದರೂ ಪೊಲೀಸರು ವಿಚಾರಣೆ ನೆಪದಲ್ಲಿ ಕರೆಸಿ ಅರೆಸ್ಟ್ ಮಾಡಬಹುದು ಅನ್ನೋ ಭಯದಿಂದ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸಭಾ, ಓಕೆ, ಅದರ ಜೊತೆ ಅಂಕಿತಾ, ನಿನ್ನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫೈ ಮಾಡುವಂತಹ ಪ್ರಯತ್ನವನ್ನ ಒಂದು ಪೋಸ್ಟ್ ಹಾಕೋ ಮೂಲಕ ಅದರ ಜೊತೆಗೆ ಆ ವಿಡಿಯೋ ಡಿಲೀಟ್ ಮಾಡೋ ಮೂಲಕ ಉಪೇಂದ್ರ ಅವರು ಮಾಡಿದ್ದಾರೆ. ಆದರೆ ಇವಾಗ ಅವ್ರಿಗೆ ಮನೆ ಹತ್ರ ಹೋಗಿ ನೋಟಿಸ್ ನೀಡುವಂಥ ಪ್ರಯತ್ನ ಆಯಿತು. ಆದರೆ ಆ ಕೆಲಸ ಡೈರೆಕ್ಟ್ ಆಗಿ ಅವ್ರು ನೋಟಿಸ್ ರಿಸೀವ್ ಮಾಡಿಲ್ಲ, ಅವ್ರಿಗೆ ವಾಟ್ಸಪ್ ಮೂಲಕ ಕಳುಹಿಸಲಾಯಿತು, ಅದು ಕೂಡ ಅವ್ರು ನೋಡಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಲಾಗ್ತಿದೆ. ವಾಟ್ ನೆಕ್ಸ್ಟ್ ಉಪೇಂದ್ರ ಅವರಿಗೆ ಮುಂದೆ ಏನೆಲ್ಲ ಸಂಕಷ್ಟಗಳು ಎದುರಾಗಬಹುದು? ಹಾಗಾದರೆ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಸಭಾ ಈಗಾಗಲೇ ಪೊಲೀಸರು ಏನು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಆ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಯಾವ ರೀತಿಯಾಗಿ ಅಂದರೆ ಈಗಾಗಲೇ ಏನು ಹೇಳ್ತಾ ಇದ್ದಾರೆ ಅದು ದಲಿತರಿಗೆ ತುಂಬ ನೋವಾಗಿದೆ ಅನ್ನೋ ಮಾತು ಈಗಾಗಲೇ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ದೂರುದಾರ ಇಲ್ಲಿ ಬಂದು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂಥದ್ದೇನು ಅಂತಂದರೆ ಉಪೇಂದ್ರ ಅವರು ಇನ್ಸ್ಟಾ ಹಾಗೆ ಫೇಸ್ಬುಕ್ನಲ್ಲಿ ಲೈವ್ ಬರುವಂತಹ ಸಂದರ್ಭದಲ್ಲಿ ಯಾರೋ ಏನೋ ಪ್ರಶ್ನೆ ಕೇಳಿದಂತಹ
सदर्भदली को सोके तुम्बाने नम मनसिगे नोवागिदे अन्नो मातन्न हेळिदारे सद्य अवर आ हेळिकेयन्न यावा संदर्भदल्ली कोट्रु अंद्रे समता सैनिक दळद गोपालगिरियप्प एनिदारे अवरु ओंदष्टु मातन्न कूड हेळिद्रु अंद्रे ई रीतियागि अवरु कोट्टिरुवंतह हेळिके एनिदे अदु नमगे तुंबा नोवागिदे अदल्लदे कूड अवरु एनु नानीग कोट्टिरुवंतह दूरिन आधारद मेले नन्न अन्न कर्कोंबंदु नन्न सम्मुखदल्ली पोलीसरु महजरु माडुवंतह केलसवन्न माडिद्रु मोदलु यावाग ई विचार गोत्तायितु आ संदर्भदल्ली नावु समाज कल्याण इलाके अधिकारिगे ई ओंदु माहितियन्न कोट्वि आ संदर्भदल्ली अवर सलहेयन्न पडेकोंडु अंद्रे गोपालगिरियप्प दूरिन मेरेगे मधुसूदन अवरु ओंदष्टु माहितियन्न पडेकोंडु पोलीस ठाणेगे दूरन्न नीडिरुवंतद्दु समाज कल्याण इलाके अधिकारी मधुसूदन एनिदारे अवरु ईगागले ओंदु दूरन्न नीडिरुवंतद्दु सद्य ई ओंदु प्रकरणक्के संबंधपट्टंते पोलीसरु दाखलिसिरुवंतह सेक्षन् गळेनिदे आ ओंदु सेक्षन् गळ अडियू कूड ईगागले पोलीसरु तनिखे माडोदक्के मुंदागिरुवंतद्दु अंद्रे सामान्यवागि यावदे क्षण अरेस्ट मारता उपेंद्र माहिती कूड़ा लभ्य आगता याकंतर यह मेले दाखला केस नॉन बेलेबल केस आगिरोद्रिंद ಇದು ಯಾವಾಗ ಬೇಕಾದರೂ ಅಧಿಕಾರಿಗಳು ಬಂಧಿಸುವಂತಹ ಸಾಧ್ಯತೆ ಇದೆ ಅದಲ್ಲದೆ ಕೂಡ ಎಫ್ಐಆರ್ ದಾಖಲಿಸಿದಂತಹ ತನಿಖಾ ಅಧಿಕಾರಿ ಏನಿದ್ದಾರೆ ಅವರು ವಾರೆಂಟ್ ಇಲ್ಲದೆ ಕೂಡ ಉಪೇಂದ್ರ ಅವರನ್ನು ಬಂಧಿಸಬಹುದು ಅನ್ನೋ ಒಂದಷ್ಟು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು ಸದ್ಯ ಏನು ಅವರಿಗೆ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರೆ ನೋಟಿಸ್ ಅನ್ನು ನೀಡಿದಂತಹ ಸಂದರ್ಭದಲ್ಲಿ ಅವರು ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಿದ್ರೆ ಬಹುಶಃ ಇದು ಇಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲವೇನೋ ಅವರು ಪೊಲೀಸರ ವಿಚಾರಣೆಗೂ ಕೂಡ ಸಿಕ್ತಾ ಇಲ್ಲ ಜೊತೆಗೆ ಯಾರ ಸಂಪರ್ಕಕ್ಕೂ ಸಿಕ್ತಾ ಇಲ್ಲ ವಿಚಾರಣೆ ನೆಪದಲ್ಲಿ ಅಧಿಕಾರಿಗಳೇನಾದರೂ ಕರೆದು ಅವರನ್ನು ಏನಾದರೂ ಅರೆಸ್ಟ್ ಮಾಡಬಹುದು ಅನ್ನೋ ಭಯದಿಂದ ಈಗಾಗಲೇ ಅವರು ನಾಪತ್ತೆ ಆಗಿರುವಂತದ್ದು ಸದ್ಯ ಅಧಿಕಾರಿಗಳ ಇನ್ನೊಂದು ತಂಡ ಏನಿದೆ ಅದು ಉಪೇಂದ್ರ ಅವರಿಗೆ ಈಗಾಗಲೇ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಈಗಾಗಲೇ ದೂರ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ದೂರು ಜೊತೆಗೆ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ದೂರು ಈ ಎರಡು ದೂರಿನ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಏನು ಎಸಿಪಿ ನಾಗರಾಜ್ ಅವರು ಏನಿದ್ದಾರೆ ಅವರ ಒಂದು ತಂಡ ಕೂಡ ಈಗಾಗಲೇ ಉಪೇಂದ್ರ ಅವರು ಎಲ್ಲಿದ್ದಾರೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಭಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ